ಉದ್ದೇಶ ಮಾತ್ರ ಹೊಂದಿಲ್ಲ, ಅದರ ಜೊತೆಲಿ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಸ್ವಲ್ಪ ಸಮಾಜ ಸೇವೆ ಸಹ ಮಾಡ್ತಾ ಇದೀವಿ. ಮಣಪ್ರತಿಯೋಡೆ ಅಂದ್ರೆ ಒಂದು 1949ರಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ, ಚಿಕ್ಕ ಒಂದು ಕುಗ್ರಾಮದಲ್ಲಿ ಪ್ರಾರಂಭಗೊಂಡು ಇಂದು 5000ಕ್ಕೂ ಹೆಚ್ಚಿನ ಶಾಖೆಗಳು ಹೊಂದಿದೆ, ಅಂದ್ರೆ ಮಣಪುರ ಫಿನಾನ್ಸ್. ಅದೇ ರೀತಿ ಮಣಪುರ ವೃತ್ತಿ ಜೋಡಿ ಅನ್ನೋದು 2010ರಲ್ಲಿ ಪ್ರಾರಂಭಗೊಂಡು ಇಂದು 11 ಶಾಖೆಗಳನ್ನು ಹೊಂದಿದೆ. ಒಂದು ಕರ್ನಾಟಕದಲ್ಲಿ 5 ಶಾಖೆಗಳು ಹೊಂದಿದೆ, ಮತ್ತೆ ಆಂಧ್ರದಲ್ಲಿ 2 ಶಾಖೆ, ಮತ್ತೆ ತೆಲಂಗಾಣದಲ್ಲಿ 1 ಶಾಖೆ, ಮತ್ತೆ ಮಹಾರಾಷ್ಟ್ರದಲ್ಲಿ 1 ಶಾಖೆ ಇದೆ. ಅದೇ ರೀತಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ, ಅಂದ್ರೆ ಬ್ಯಾಂಗ್ಳೂರ್ನಲ್ಲಿ ಒಂದು ಬೊಂಬಸದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಅದೇ ರೀತಿ ಕೋಲ್ಕತ್ತಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ. ಈ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಮಣಪುರಂ ಅಂದ್ರೆ ಬರೀ ಬಿಸ್ನೆಸ್, ಅಂದ್ರೆ ವ್ಯಾಪಾರ ಮಾತ್ರ ಉದ್ದೇಶ ಹೊಂದಿರ್ತಾರಂತೆ, ಅದಲ್ಲ. ಇಸೆ ಮಣಪುರಂ ಅನ್ನೋದು ಒಂದು ಸಮಾಜ ಸೇವೆಯಲ್ಲಿ ಸಹ ನಾವು ತೋಡ್ಕೊಂಡಿದ್ದೀವಿ. ಅಂದ್ರೆ ಅರೌಂಡ್ 10 ಲ್ಯಾಕ್ಸ್ ವರ್ತ್ ನಾವು ಈ ಸಿ ಎಸ್ ಆರ್ ಪಾರ್ಟ್ ಆಗಿ ನಾವು ಎಲ್ಲ ಈ ಬಡ ಮಕ್ಕಳಿಗೆ, ಬಡ ಸ್ಕೂಲ್ಸ್, ಮತ್ತೆ ಎಲ್ಲಿ ಹಿಂದುಳಿದ ವರ್ಗಗಳಿರುತ್ತೋ ಅಲ್ಲಿ ನಾವು ಸಹಾಯವನ್ನು ನಾವು ಮಾಡ್ತಾ ಇದೀವಿ. ಅದೇ ರೀತಿ ಈ ಒಂದು ಆಲಮಿಕ್ ಸ್ಕೂಲ್ಗೆ ನಾವು ಕೊಡ್ತಾರೋ ಪುಣ್ಯ ಭಾಗ್ಯ ಅಂತ ಹೇಳ್ಬೋದು. ಯಾಕೆ ನಾವು ಒಂದೊಂದು ರೀತಿ ನಾವು ತಿಳ್ಕೊಬೋದು, ಈ ಕೋಲಾರದಲ್ಲಿ ಎಷ್ಟು ಸ್ಕೂಲ್ಸ್ ಇದೆ, ಎಷ್ಟು ಬಡತನ ಇದೆ, ಬಡತನದ ಎಷ್ಟು ಶಾಲೆ ಮಕ್ಕಳು ಎಲ್ಲಿ ಓದ್ತಾ ಇದಾರೆ. ಯಾಕಂದ್ರೆ ಇವಾಗ ಒಳ್ಳೆ ಶ್ರೀಮಂತರು ಮಕ್ಕಳಾದ್ರೆ ಬೇರೆ ಪ್ರೈವೇಟ್ ಸ್ಕೂಲ್ ಆದರೆ ಅವ್ರಿಗೆ ಏನೇ ಫೆಸಿಲಿಟಿ ಬೇಕಾಗಿಲ್ಲ, ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೆ ಡೊನೇಷನ್ ಅಂತ ವ್ಯವಸ್ಥೆ ಮಾಡಲ್ಲ, ಎಲ್ಲ ಒಳ್ಳೆ ಫೆಸಿಲಿಟಿ ಸಿಗತ್ತೆ. ಬಟ್ ಈ ಮಿಡ್ಲ್ ಕ್ಲಾಸ್ ಮತ್ತೆ ಪೂರ್ ಪೀಪಲ್ಗೆ ಈ ತರ ಓದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವರಿಗೆ ಒಂದು ರಿಕ್ವೈರ್ಮೆಂಟ್ ಆಗಲಿ, ಆ ಸಪೋರ್ಟ್ ಆಗಲಿ ಅದು ಸಿಗಲ್ಲ. ಅದಂತ ನಾವು ಐಡೆಂಟಿಫೈ ನೋಡ್ಬಿಟ್ಟು ಈ ತರ ಸಿ ಎಸ್ ಆರ್ ಭಾಗವಾಗಿ ನಾವು ಇದೊಂದು ವರ್ಕ್ ಮಾಡ್ತಾ ಇದೀವಿ. ಅದೇ ರೀತಿ ಲಾಸ್ಟ್ ಮಂತ್ ಅಲ್ಲಿ ಅಂದ್ರೆ ಒಂದು ಶ್ರೀನಿವಾಸಪುರ ಶ್ರೀನಿವಾಸಪುರದಲ್ಲಿ ಕೊಟ್ಟಿದ್ವಿ. ಅದೇ ರೀತಿ ಕೋಲಾರ ಒಂದು ವಾಟರ್ ಪ್ಯೂರಿಫೈ ಕೊಟ್ಟಿದ್ವಿ. ಅದೇ ರೀತಿ ಚಿತ್ರದಲ್ಲಿ ಕೊಡ್ತಾ ಇದೀವಿ ನೆಕ್ಸ್ಟ್ ಮಂತ್ ಅಲ್ಲಿ. ಬ್ಯಾಂಗ್ಳೂರ್ ಕೆಂಗೇರಿ ಭಾಗದಲ್ಲಿ 523 ಮಕ್ಕಳಿಗೆ ನಾವು ಬ್ಯಾಗ್ಸ್ ನ ಕೊಡ್ತಾ ಇದೀವಿ. ಮತ್ತೆ ಈ ಒಂದ್ಸಲ ಮಣಪುರಂ ಅಂದ್ರೆ ಎಲ್ಲರೂ ಒಂದು ವಿಸಿಟ್ ಮಾಡಿ, ಎಲ್ಲರೂ ಎಲ್ಲ ಕೋಲಾರ್ನ ಎಲ್ಲ ಪಬ್ಲಿಕ್ ಆಗಲಿ, ಎಲ್ಲ ಕಸ್ಟಮರ್ಸ್ ಆಗಲಿ, ಮತ್ತೆ ಇಲ್ಲಿ ಇರೋಂಥ ಎಲ್ಲ ಟೀಚರ್ಸ್ಗಳಾಗಲಿ, ಇಲ್ಲ ಮಾಸ್ಟರ್ಗಳಾಗಲಿ, ಎಲ್ಲರೂ ಸಹ ಒಂದ್ಸಲ ವಿಸಿಟ್ ಮಾಡಿ ಮಣಪುರಂ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ಮಣಪುರಂ ಯಾವ್ತರ ಒಂದು ಸೇಲ್ ಬಿಸ್ನೆಸ್ ಮಾಡ್ತಾರೆ, ಎಲ್ಲ 9 ಔನ್ಸಸ್ ಆಲ್ ಮಾರ್ಕ್ ಐಟಮ್ಸ್ ನಾವು ಕೊಡ್ತಾ ಇರೋದು, ಮತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತೇವೆ. ಅಂದ್ರೆ ಲಾಸ್ಟ್ 2012 ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಂದಾಗ ಆ ತರ ಏನೋ ಇರಲಿಲ್ಲ, ಯಾಕಂದ್ರೆ ಕೋಲಾರ ಅನ್ನೋದು ಒಂದು ಅಷ್ಟು ಜ್ಯುವೆಲ್ರಿ ಶಾಪ್ ಇರಲಿಲ್ಲ. ಇಸ್ ಫಸ್ಟ್ ಶಾಪಿಂಗ್ ಬೇಸ್ ಹಾಲ್ ಮಾರ್ಕ್ ಐಟಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ 2012 ಅಲ್ಲಿ. ಅದೇ ರೀತಿ ಇವಾಗ ಒಳ್ಳೆ ಸಪೋರ್ಟ್ ಸಹ ಕೋಲಾರ ಎಲ್ಲ ಕೋಲಾರನ ಎಲ್ಲ ಜನ ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಒಂದು ಎತ್ತರಕ್ಕೆ ಬೆಳೆ ಕಾರಣ ಕೋಲಾರನ ಜನತನೇ ಹೇಳ್ಬೋದು. ಯಾಕಂದ್ರೆ ಇಷ್ಟು ಸಹಾಯ ಮತ್ತು ಇಷ್ಟು ನಾವು ಮಾಡ್ಬೇಕಾದ್ರೆ ಇದಕ್ಕೆ ಸಹಾಯಕಾರ್ಥ ಮತ್ತೆ ಸಪೋರ್ಟಿವ್ ಆಗಿ ಕೋಲಾರನ ಎಲ್ಲ ಜನತೆ ಸಮಿಗೆ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅದಕ್ಕೋಸ್ಕರ ತುಂಬಾ ಮಣಪುರ ಜಿಲ್ಲೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.